ಅವ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದೆ, ಸುಮಾರು ಇಂಥ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅವರೇ ಒಪ್ಕೊಳ್ತಿದ್ದಾರೆ. ಅಂದ್ರೆ ಆಗಿದ ಅಫೆನ್ಸ್ ಅಂತ ಅವ್ರ ಒಳಗಿರೋ ಒಪ್ಕೊಂಡ್ಮೇಲೆ ಮತ್ತೆ ಸಾಕ್ಷಿ ಅಂತ ಬೇಕು. ಜೈಲಲ್ಲಾದ್ರೂ ಕೈದಿಗಳನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಬಾರ್ದು. ನಮ್ದು ಆ ಭಾಗ್ಯನೂ ಇಲ್ಲ ಇಲ್ಲಿ. ನರ್ಸು ಒಂದು ತರ ಮಾತಾಡೋದು, ಎಷ್ಟು ಜನ ಅವ್ರಿಗೆ ಹೋಟ್ಲ್ ಚಾ ಕುಡಿಯಿರುವಾಗ ಅವನೊಂದು ಗೋಳು, ಮತ್ತೊಬ್ರದ್ದು ಒಂದು ಗೋಳು, ಎಷ್ಟು ಗೋಳು? ನೀವೊಂದು ಟ್ಯಾಕ್ಸಿ ಅವ್ರು ತನಿಖೆ ಮಾಡ್ತೀವಿ. ಹಾಸ್ಪಿಟಲ್ ಅಳ್ತಾರೆ ಇಲ್ಲಿ ಇದೊಂದು ಬೆಳೆಯಲ್ಲಿ. ನನ್ನ ಫ್ರೆಂಡಿಗೆ ಲಾಸ್ಟ್ ಟೈಮ್ ಅದು ಬಂದಾಗ ಹೊಟ್ಟೆ ನೋವು ಅನ್ಕೊಂಡು ಇರ್ಬೇಕು ಅನ್ಕೊಂಡು ಫೈಲ್ ಅಂತ ಇದು ಮಾಡ, ಆ ಹೆಣ್ಣು ಮಗು ಅಳ್ಕೊಂಡು ಬಂದಿದ್ದಾರೆ. ಈಗ ಇಷ್ಟು ತನಕ ಇದ್ರ ಬಗ್ಗೆ ನಮ್ಗೂ ಅಷ್ಟು ಗಮನಕ್ಕೆ ಬಂದಿರಲಿಲ್ಲ. ಗಮನಕ್ಕೆ ಬಂದಿದ್ರೆ ಅದನ್ನ ಸರಿಪಡಿಸ್ತೀವಿ. ಎಲ್ಲದೂ ನೋಡಿ, ಒಂದು ವರ್ಷದಲ್ಲಿ ಕಮಿಟಿ ಆಗ್ಬಿಟ್ಟು ಒಂದು ವರ್ಷದಲ್ಲಿ ಆಗ್ಬಿಟ್ಟು ಏನಕ್ಕೆ ಏನೇನು ಕಟ್ಟದೆ. ನಮ್ಗಾಗಿರುವಂತದ್ದು ಮತ್ತೊಬ್ಬರಿಗೆ ಆಗ್ಬಾರ್ದು. ಅಷ್ಟರ ತನಕ ಹೇಳಿಕೆ ಆಗ್ಲಿ, ಭರವಸೆ ಆಗ್ಲಿ, ಅಲ್ಲಿ ಹೋಗ್ಬೇಕು ಇಲ್ಲಿ ಬೇಕು ಯಾವ ಪ್ರೊಸೀಜರ್ ಇದ್ರೂ ಒಂದು ಸ್ವಲ್ಪ ಮಾಡ್ಲಿಕ್ಕೆ ಆಗುತ್ತೆ. ತುರ್ತಾಗಿ ಎಲ್ಲವೂ ಮಾಡಿ, ಇಷ್ಟೇ ಬೇಡಿಕೆ ನಮ್ದು, ಮತ್ತೇನಿಲ್ಲ. ಈಗ ಸುಪ್ರೀಂ ಕೋರ್ಟ್ ನಿಯಮಗಳಿದೆ, ಹೇಳಿ ಸರ್, ಅದನ್ನ ಯಾರು ಬದಲಾವಣೆ ಮಾಡೋದಕ್ಕೆ ಬರುವುದಿಲ್ಲ. ನಿಯಮಾನುಸಾರ ಏನಿದೆ ಕಂಪ್ಲೇಂಟ್ ಅನ್ನು ಮೆಡಿಕಲ್ ಬೋರ್ಡ್ಗೆ ರೆಫರ್ ಮಾಡಬೇಕು. ಅವ್ರದ್ದು ನೆಗ್ಲಿಜೆನ್ಸ್ ಇದ್ರೆ ಅದ್ರ ಮೇಲೆ ಕ್ರಮ. ಒಬ್ಬ ಸರ್ಕಾರಿ ಅಧಿಕಾರಿಗಳು ಆತರ ಇದ್ದಾಗ ತಾತ್ಕಾಲಿಕವಾಗಿ ನಾನು ಹೇಳೋದನ್ನ ಮಾತಾಡಕ್ ಬಿಡಬೇಕು. ನೀವಾಗಿ ಇಷ್ಟೊತ್ತು ಮಾತಾಡಿದಿರಿ, ನಾನು ಉತ್ತರ ಕೊಡುವಾಗ ಮಧ್ಯದಲ್ಲಿ ಮಾತಾಡೋದನ್ನ ಸಂಬಂಧಿಸಿಕೊಳ್ಳಬೇಕು. ಅರ್ಥ ಆಯ್ತಲ್ಲ? ಈಗ ನಿಯಮಗಳು ಏನಿದೆಯೋ ಅದರನ್ವಯನೇ ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಯಾವುದೇ ಸಂದರ್ಭ ಬಂದ್ರೆ ಆ ನಿಯಮಗಳ ಬೋರ್ಡ್ ಅನ್ನು ನಾವು ಇಮಿಡಿಯೇಟ್ಲಿ ಕಾನ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಲ್ರೆಡಿ ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ, ತಗೊಂಡಿದ್ದ ಕಂಪ್ಲೇಂಟ್ ಅನ್ನು ಜೊತೆ ರಿಕ್ವೆಸ್ಟ್ ಕಳಿಸ್ತೀವಿ. ನಿಮ್ಮ ಹೋರಾಟ ಕೈ ಬಿಡಿ ಅಂತ ಯಾರು ಹೇಳ್ತಾ ಇಲ್ಲ, ಬಟ್ ಎಲ್ಲದಕ್ಕೂ ಒಂದು ಕಾಲಾವಕಾಶ ಬೇಕು, ಅದಕ್ಕೆ ಒಂದು ವಾರ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. 9:28 ಒಳಗೆ ವರದಿಯನ್ನು ಕೊಡ್ತಾರೆ ಅವರು, ಅದನ್ಮೇಲೆ ಕಾನೂನು ರೀತಿಯಲ್ಲಿ ನಾವು ಕ್ರಮ ತಗೋಬೇಕು. ಇದನ್ನು ಈಗ ಹಿಂದಿನ ಇರುವ ಕಂಪ್ಲೇಂಟ್ಸ್ ಯಾರ್ಯಾರ ಮೇಲೆ ಇದೆಯೋ, ಅಂದ್ರೆ ಯಾರ್ಯಾರ ಇದೆಯೋ ಅದನ್ನು ಅವರು ತಾಯಿ ಹೇಳಿದ್ದಾರೆ, ಅವ್ರ ಬರ್ತಾರೆ ಮಾತಾಡಿಸ್ಕೊಂಡು ಮಗುವಿನ ತಾಯಿನೂ ಮಾತಾಡ್ತೀವಿ. ನಾವು ಏನ್ ಮಾಡೋದ್ರೆ ಅವರನ್ನು ಇಲ್ಲಿ ಇಲ್ಲಿಂದ ಶಿಫ್ಟ್ ಮಾಡ್ತೀವಿ ನಾವು ಬೇರೆ ಕಡೆಗೆ. ನಮ್ಮಲ್ಲಿ ಕೈನಕ್ಕೆ ಇಲ್ಲ ಡಿಸ್ಟಿಕ್ ಅಲ್ಲಿ, ಹಂಗಾಗಿ ನಾವು ಬೇರೆ ಒಂದು ಕಡೆಗೆ ಇಲ್ಲಿ ಬೇರೆ ಒಳ್ಳೆ ಡಾಕ್ಟರ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನು ಏನು ತಾವುಗಳೆಲ್ಲ ದೂರ ಕೊಟ್ಟಿದ್ದೀರಾ, ಈಗ ಬೇರೆ ಬೇರೆಯವರು ಯಾರಿದೆ, ಯಾರದು ಸಮಸ್ಯೆ ಇದೆ, ಅವರೊಂದು ರೈಟಿಂಗಲ್ಲಿ ಯಾರ್ಯಾರಿಗೆ ತೊಂದರೆ ಆಗಿದೆ ಅದನ್ನೆಲ್ಲ ಇಟ್ಕೊಂಡು ನಾವು ಎನ್ಕ್ವೈರಿ ಮಾಡ್ತೀವಿ. ಒಂದು ವಾರದೊಳಗಡೆ ಕಮಿಟಿ ಇವತ್ತು ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ. ಹೇಳಿದ್ದು ಡಾಕ್ಟರ್ ಸರ್ವಿಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದೆ. ಒಂದು ದಿನ ಅಸ್ತವ್ಯಸ್ತ ಆದರೂ ಕೂಡ ಎಷ್ಟು ಜನರ ಮೇಲೆ ಇದಾಗುತ್ತೆ ಅಂತ ಗೊತ್ತಿದೆ. ಅದರಿಂದಾಗಿ ಇಲ್ಲಿ ಏನು ಪೇಷೆಂಟ್ಗಳಿದ್ದಾರೆ ಅವ್ರಿಗೂ ಕೂಡ ಈ ವಾತಾವರಣದಲ್ಲಿ ತೊಂದರೆ ಆಗಬಾರ್ದು. ನಾವು ಕೂಡ ಅವ್ರಿಗೊಂದು ಒಳ್ಳೆ ಪರಿಸರನ ಕಲ್ಪಿಸ್ಕೊಡ್ಬೇಕು. ಆಸ್ಪತ್ರೆಯಲ್ಲಿ ಇರ್ಬೋದು, ಅವ್ರು ನಮ್ಮವ್ರು ಆಗಿರ್ಬೋದು ಅಲ್ಲದೇ ಇರ್ಬೋದು, ಇನ್ನೊಬ್ರು ಇನ್ನೊಂದು ಕುಟುಂಬ, ಆದರೆ ಒಟ್ಟಾರೆಯಾಗಿ ಎಲ್ಲರೂ ಕೂಡ ನಮ್ಮ ಜೊತೆ ಅವರಿಗೆ ತೊಂದರೆ ಆಗಬಾರ್ದು. ಆ ಕಾರಣಕ್ಕೋಸ್ಕರ ಎಲ್ಲರೂ ಪ್ರತಿಭಟನೆ ಹಿಂಪಡೆದು ನಮಗೆ ಸಹಕರಿಸಬೇಕು ಅಂತ ನಾನು ಕೂರ್ತೀನಿ ಈ ಸಂದರ್ಭದಲ್ಲಿ. ಪ್ರತಿಭಟನೆ ಮಾಡೋದ್ರಿಂದ ಎಲ್ಲವೂ ಆಗಲ್ಲ, ನಾವು ಕ್ರಮ ತಗೊಳ್ಬೇಕು ತಾನೆ. ಪ್ರತಿಭಟನೆ ಇಲ್ಲ, ಈಗ ಗಮನಕ್ಕೆ ಬಂದಿಲ್ಲ, ನಾವು ಹೇಳಿರುವಂಥ ವಿಷಯಗಳೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದಾಗಿ ಆಸ್ಪತ್ರೆಗೆ ನಾವು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡೋದು, ಸಿಇಓ ನಾನು ಅಲ್ಲಿ ಯಾರಾದರೂ ವಿಸಿಟ್ ಮಾಡೋದು, ಏನೇನು ಆಗ್ತಾ ಇದೆ ಅಂತ ಪರಿಶೀಲನೆಯನ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆ ಆಗದಾಗಿ ನಾವು ಬಗೆಹರಿಸೋಣ. ವರದಿ ಬಂದರೆ FIR ರಿಜಿಸ್ಟರ್ ಆಗುತ್ತೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ದೂರನ್ನು ಮೆಡಿಕಲ್ ಬೋರ್ಡ್ನಲ್ಲಿ ತಪ್ಪು ಅಂತ ಬಂದ ಮೇಲೆ ಅವ್ರ ಮೇಲೆ ತಪ್ಪು ಎಂದ್ರೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ಶುರುವಾಗುತ್ತೆ. ಅದು ಕಣ್ಗಳಿಗೆ ಆಗುತ್ತೆ. ಈಗ ಇಲ್ಲಿ ಹಾಸ್ಪಿಟಲ್ ಇರೋರು ಈಗ ಪ್ರೈವೇಟ್ ಕ್ಲಿನಿಕ್ ಹೋಗುವಂತ, ಈಗ ಇಲ್ಲಿ ಅರ್ಜೆಂಟ್ ಆಗಿ ಹೋಗುವಂತ ಸರಿ ಅವರು ಅವರ ಡ್ಯೂಟಿ ಅವರ್ಸ್ ಅಲ್ಲಿ ಹೋಗ್ಲಿಕ್ಕಿಲ್ಲ. ಡ್ಯೂಟಿ ಅವರ್ಸ್ ಬಿಟ್ಟು ಅವರು ಒಂದು ಹಾಸ್ಪಿಟಲ್ ಅಥವಾ ಅವರ ಕ್ಲಿನಿಕ್ ಅಲ್ಲಿ ಒಂದು ಕಡೆ ಕೆಲಸ ಮಾಡಕ್ಕೆ ಅವಕಾಶ ಇದೆ ಅವರಿಗೆ. ಅವರ ಏನು 9 to 4 o'clock ಡ್ಯೂಟಿ ಅವರ್ಸ್, ಅದು 4:30 ಅದು ಅವರ ಡ್ಯೂಟಿ ಅವರ್ಸ್. ಎಲ್ಲಿ ಆ ದಿನ ಶಿಫ್ಟ್ ಅಲ್ಲಿ ಇರ್ತಾರೆ ಅಲ್ಲಿ ಕೆಲಸ ಮಾಡಬೇಕು. ನೈಟ್ ಶಿಫ್ಟ್ ಅಂದ್ರೆ ನೈಟ್ ಶಿಫ್ಟ್, ಅದು ಹೊರತುಪಡಿಸಿ ಅವ್ರು ಕೆಲಸ ಮಾಡೋದಕ್ಕೆ ಸರ್ಕಾರದ ನಿಯಮಗಳಲ್ಲೇ ಅವಕಾಶ ಇದೆ. ಅವರು ಯಾವುದಾದ್ರೂ ಒಂದು ಕ್ಲಿನಿಕ್ ಅಲ್ಲಿ, ಯಾಕಂದ್ರೆ ಡಾಕ್ಟರ್ಸ್ ತುಂಬಾ ಶಾರ್ಟೇಜ್ ಇರುವಂತಹ ಕ್ಲಿನಿಕ್ ಹೋಗುವವರಿಗೆ ಅಥವಾ ಬೇರೆ ಸರ್ವಿಸ್ ಬೇಕು ಜನರಿಗೆ ಇಲ್ಲೇ ಇತ್ತು. ಆದ್ರಿಂದಾಗಿ ಅವರು ಆಫ್ಟರ್ ದಿ ಆಫೀಸ್ ಅವರ್ಸ್ ಅವ್ರು ಮಾಡೋದಕ್ಕೆ ಪ್ರಾಮಿಷನ್ ಎಲ್ಲ ಕಡೆ ಇದೆ, ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ. ಸ್ಕ್ಯಾನಿಂಗ್ ಇತ್ತು ಅಂತ ಹೇಳಿ ಅವ್ರು ಹಾಗೆ ಅಂತ ಹೇಳಿದ್ರೆ
ಸ್ಕ್ಯಾನಿಂಗ್ ಮಾಡ್ಲಿಲ್ಲ ಮಾಡಿ ಅಂತ ತಾಯಿ ಹೇಳ್ತಿದ್ರು. ಅಲ್ಲ ಮೇಡಮ್, ಈಗ ನೀವು ನಿಮ್ಮನ್ನು ಎನ್ಕ್ವೈರಿ ಮಾಡಕ್ ಹೇಳ್ತೀವಿ, ನಿಮ್ಗೆ ಎನ್ಕ್ವೈರಿ ಮಾಡಕ್ಕೆ ಮಾಡ್ತಾರೆ. ಆಮೇಲೆ ನೀವು ನಿಮ್ಮ ಪ್ರಶ್ನೆಗಳನ್ನು ಹೇಳಿ. ಈಗ ಇಲ್ಲಿ ಕೂತು ಸೊಲ್ಯೂಷನ್ ಬೇಕಂದ್ರೆ ಮತ್ತೆ ಬಾಲ ನಮ್ದು ಒಂದೇ ಬೇಡಿಕೆ ಸರ್, ಫೈನಲ್ ಅವ್ರ ಅಮಾನತ್ತು ಮಾಡಿ. ಅಲ್ಲಿ ಕೂಡ ಇದೇ ಘಟನೆ, ತನಿಖಾ ವರದಿ ಬರುತ್ತಾನೆ ಮೇಡಮ್, ತನಿಖಾ ವರದಿ ಬರುತ್ತಾನೆ ಅವರ ಅಮಾನತ್ತಲ್ಲಿಟ್ಟು. ಇಲ್ಲಿ ಯಾವುದೇ ಒಂದು ಪೇಷಂಟ್ ಜವಾಬ್ದಾರಿ ಏನಾಗಿದೆ, ರಿಪೋರ್ಟ್ ನೋಡ್ಕೊಂಡು ಎಷ್ಟೊತ್ತಿಗೆ ಪೇಷಂಟ್ ಬಂದಿದೆ, ಏನಿತ್ತು ನಂತರ ಅವರ ಪ್ರತಿ ಮೂರು ದಿನದ ಅವರ ಹಾಸ್ಪಿಟಲ್ ಏನ್ ತಿಳ್ಕೊಂಡಿದೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಅದನ್ನ ಚೆಕ್ ಮಾಡೋಕೆ ನಾವು ಎಕ್ಸ್ಪರ್ಟ್ ಕಮಿಟಿ ಮಾಡ್ತಾ ಇರೋದಲ್ಲ, ನಾವು ಮಾತಾಡಕ್ ಆಗೋದಿಲ್ಲ. ನಾವು ಇಲಾಖೆ ಮೇಲೆ ಉನ್ನತ ಅಧಿಕಾರಿಗಳ ನಂಬಿಕೆ ನಾವು ಮನವಿ ಮಾಡ್ತಾ ಇದ್ದೇವೆ. ಸ್ಟ್ರೈಕ್ ವಿಥ್ಡ್ರಾ ಮಾಡ್ಕೊಂಡು ನಮ್ಗೆ ಸಹಕಾರ ಕೊಡಿ, ಅದು ಸಹಕಾರ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಅದು ನಮ್ಗೆ ಕೊನೆಯದು. ಈಗಾಗಲೇ ಸ್ಪಷ್ಟವಾಗಿ ನಿಮ್ಗೆ ಹೇಳಿದಾಗೆ ಅವರು ಶಿಫ್ಟ್ ಮಾಡ್ಬಿಟ್ಟು ಮತ್ತು ಒಂದು ಎಕ್ಸ್ಪರ್ಟ್ ಕಮಿಟಿನ ನಾವು ಇಮಿಡಿಯೇಟ್ ಅಪಾಯಿಂಟ್ ಮಾಡಿ ಅವರು 7 days ಅಂತ ಹೇಳಿದ್ರೆ ಅದಕ್ಕಿಂತ ಮೊದಲೇ ಕೊಟ್ಟರು ನಮ್ಗೆ ಏನು ಇದಿಲ್ಲ, ಅದನ್ನು ತಕ್ಷಣ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಸಂಬಂಧ ಮಾಡ್ತೇನೆ. ನಾನು ಕಮಿಷನರ್ಗೂ ಮಾತಾಡ್ತೇನೆ. ಮೆಡಿಕಲ್ ಬೋರ್ಡಿಂದ ರಿಪೋರ್ಟ್ ಬರದೆ ಅವ್ರಿಗೆ ಸಸ್ಪೆಂಡ್ ಮಾಡೋಕ್ಕೆ ಬರುವುದಿಲ್ಲ ಅಂದ್ರೆ ಒಂದು ಆರೋಪ ಬಂದ ಮೇಲೆ ತಕ್ಷಣ ಸಸ್ಪೆಂಡ್ ಮಾಡೋಕ್ಕೆ ಅವಕಾಶ ಇಲ್ಲ. ಅವ್ರ ಮೇಲೆ ಕೇಸ್ ಮಾಡಬೇಕೆಂದ್ರೆ ಏನು ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ, ಇದೆಲ್ಲ ಮಾಡಬೇಕು. ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಇದ್ರೆ ಇದೆಲ್ಲ ಮಾಡಬೇಕು. ಅದು ಮಾಡಿದ ಮೇಲೇನೆ ಕ್ರಮ ತಗೊಳಕ್ಕಾಗುತ್ತೆ. ನಾವು ನಿಯಮಗಳನ್ನು ತಮಗೆ ಹೇಳಿದೀವಿ. ಸೊ ತಮ್ಮ ಹೋರಾಟವನ್ನು ಯಾರು ಇವತ್ತೇ ನಿಲ್ಲಿಸಿ ಆ ಥರ ಯಾರು ಫೋರ್ಸ್ ಮಾಡೋದಿಲ್ಲ. ಆದರೆ ನಾವು ಸ್ವಲ್ಪ ಯೋಚನೆ ಮಾಡಿ ನಾವು ನಿಯಮಗಳ ಒಳಗೆ ಆದಷ್ಟು ಬೇಗನೆ ನಾವು ಮಾಡ್ತೀವಿ ಎಂದು ಎಲ್ಲರೂ ಉತ್ತರ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಯೋಚನೆ ಮಾಡಿ ಹೇಳಿದ್ದೇನೆ. ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ತಾಲೂಕಿನ ಅಸಿಸ್ಟೆಂಟ್ ಕಮಿಷನರು ಎಲ್ಲರೂ ಸಹ ಈ ಘಟನೆ ಬಗ್ಗೆ ಸವಿವರವಾಗಿ ಪರಿಶೀಲಿಸಿ ಮೂಲಭೂತವಾಗಿ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಮೀಟಿಂಗ್ ಮಾಡಿದ್ದೇವೆ. ಹಾಗೆ ಸರ್ಕಾರಕ್ಕೆ ನಾವೊಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡ್ತಾರೆ. ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಎಲ್ಲ ಸ್ಪೆಷಲಿಸ್ಟ್ಗಳು, ಹಿರಿಯ ಸ್ಪೆಷಲಿಸ್ಟ್ಗಳು ಇರ್ತಾರೆ. ಅಲ್ಲಿಂದ ಬಂದು ಚೆನ್ನಾಗಿದೆ. ಇಲ್ಲಿನ ಯಾವ ಮುಸ್ಲಿಮರು ಯಾವ ಅಧಿಕಾರಿ ಮಾತಾಡ್ತಾರೆ. ನಾನು ನಮ್ಮ ಇಲಾಖೆ ಪರವಾಗಿ ನಮ್ಮ ಮನಸ್ಸಿಗೆ ನೋವಾಗಿದೆ, ನಿಮ್ಮ ಮನೆಗಳಿಗೆ ತೊಂದರೆ ಆಗಿದೆ ಅಂತ ಕ್ಷಮೆ ಕೇಳ್ತಿದೆ. ಆದ್ರೆ ಏನು ತಪ್ಪಾಗಿದೆ ಅದಕ್ಕೆ ಸಮಯವಾಗಿ ಖಂಡಿತವಾಗಿ ಕೂಡ ವಿಚಾರಣೆ ಮಾಡ್ತೇನೆ, ಕ್ರಮ ಕೈಗೊಳ್ತೇನೆ. ಬುದ್ಧಿವಂತ ಜನಗಳಿದ್ದಾರೆ ಇಲ್ಲಿ, ತುಂಬಾ ಚೆನ್ನಾಗಿರುವಂತ ಸಿಸ್ಟಮ್ ಇದೆ ಇಲ್ಲಿ, ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ನಮ್ಮ ಖಂಡಿತವಾಗಿ ಒಂದು ನಂಬಿಕೆ ಇದೆ. ಆ ನಂಬಿಕೆ ನಾವು ಉಳಿಸ್ಕೊತೇವೆ. ನಂಬಿಕೆಯಿಂದ ನಿನ್ನ ಬೆಳಗಿಂದ ಇಷ್ಟು ತನಕ ಅದೇ ನಿಮ್ಮ ಜಿಲ್ಲೆಯಲ್ಲಿ ಆದಿದ್ರೆ ಇವತ್ತು ಏನಾಗ್ತೀನಿ ತೊಂದರೆ ಊಹಿಸಿಕೊಳ್ಳಿ. ಈಗ ನನಗೆ ಗೊತ್ತಿದೆ ನಮ್ಮ ವೃತ್ತಿ ಇದೆ, ಕರಾವಳಿ ಜಿಲ್ಲೆಯಲ್ಲೂ ತುಂಬಾ ಬುದ್ಧಿವಂತರು, ನಮ್ಮನ್ನ ಅರ್ಥ ಮಾಡ್ಕೋತೀರಾ. ತಪ್ಪಾಗಿದೆ, ಎಲ್ಲೋ ಒಂದ್ ಕಡೆ ಏನೋ ಪ್ರಾಬ್ಲಮ್ ಆಗಿದೆ, ಅದು ಏನಂತ ಕಂಡಿಡ್ತೇವೆ. ಲಾಸ್ಟಿಗೆ ವರದಿ ಏನ್ ಬಂದಿದೆ ಅಂದ್ರೆ ವಿದ್ಯೆ ಫುಟೇಜ್ ಕೊಟ್ಟಾಗ ಆಯ್ತು. ಈಗ ತೀರ್ಮಾನ ಆಯ್ತಾ? ಇಲ್ಲ.
ಮಾತಾಡಿದ್ದೀರಿ?